ಸಿದ್ಧವೇದ ಎಂಬ ಮೋಕ್ಷ ಸೂತ್ರದಲ್ಲಿ ನಾಲ್ಕನೆಯ ಅಧ್ಯಾಯವು ಅದಲ್ಲದೆ ಕೆಲವರು ಹಾವು ಮೊಟ್ಟೆಯನ್ನು ಪ್ರಸವಿಸುತ್ತಾರೆ ಎಂದು ಹೇಳುತ್ತಾರೆ. ಅದು ಹಾವು ಸಂಯೋಗ ಮಾಡಿದ್ದರಿಂದಲ್ಲ. ಧಾತುಶಕ್ತಿಯು ಹೆಚ್ಚಾದರೆ ಸಂಯೋಗ ಸಮಯದಲ್ಲಿ ತೀರ್ವ ಹೆಚ್ಚಾಗಿ ಜೀವಶಕ್ತಿಯಾಗಿರುವ ವಾಯು ಶುಕ್ಲವನ್ನು ಹೊರಡಿಸಿಕೊಂಡು ಬರುವಾಗ ಅದರೊಳಗಿನಿಂದ ಪನ್ನೀರು ಸೀಸೆಗೆ ದ್ವಾರಗಳಿರುವ ಮುಚ್ಚಳದಿಂದ ಮುಚ್ಚಿ ಸೀಸೆಯನ್ನು ಸಿಂಪಡಿಸು ಚಿಮುಕಿಸಿದಾಗ ಪನ್ನೀರು ಬರುವಂತೆಯೇ ಮೂತ್ರದ್ವಾರದಿಂದ ವಾಯುವಿನ ಶಕ್ತಿಯಿಂದ ಶುಕ್ಲವು ಚದರಿ ಸಣ್ಣ ಸಣ್ಣ ಚುಕ್ಕಿಗಳಾಗಿ ಬೇರೆ ಬೇರೆಯಾಗಿ ಅದೆಲ್ಲವೂ ಜೀವಶಕ್ತಿಯಾದ ವಾಯುವಿನಿಂದ ತುಂಬಿ ಬೇರೆಯಾಗದೆ ತೆಂಗಿನ ಗಿಡದ ಹೂವಿನ ರೀತಿಯಾಗಿ ಬಂದು ಹಿಂಗಾರದ ಆಕೃತಿಯಲ್ಲಿ ಗರ್ಭಪಾತದಲ್ಲಿ ಹೋಗಿ ಬೀಳುವುದು. ಹೀಗೆ ಬಿದ್ದು ಉದ್ಭವಿಸುವುದಕ್ಕೂ ಹಾವು ಮೊಟ್ಟೆಯನ್ನು ಪ್ರಸವಿಸಿದಂತೆ ಹಲವರು ಹೇಳುವಂಥದ್ದು. ಈ ಪ್ರಕಾರವೇ ಸೃಷ್ಟಿಯು ಸ್ಥಿತಿಯು ಈಗಲ್ಲದೆ ಬೇರೆ ವೇದದಲ್ಲಿ ಉಂಟಾಗುವುದಕ್ಕೆ ಸಾಧ್ಯ ಉಂಟೋ? ತಾವು ಹೇಳಿದುದನ್ನು ಆಲೋಚಿಸಿ ನೋಡಿದರೆ ಈ ಪ್ರಕಾರವಲ್ಲದೆ ಬೇರೆ ಯಾವ ವಿಧದಲ್ಲಿಯೂ ಸೃಷ್ಟಿ ಉಂಟಾಗುವುದಿಲ್ಲವೆಂದು ಖಂಡಿತವಾಗುತ್ತದೆ. ಗುರು: ಆವಾಗ ನಮ್ಮನ್ನು ಸೃಷ್ಟಿಸಿದ್ದು ಯಾರು? ಶಿಷ್ಯ: ಜೀವಶಕ್ತಿಯಾಗಿರುವ ವಾಯು. ಗುರು: ಆಗ ಸೃಷ್ಟಿಕರ್ತನು ಯಾರು? ಶಿಷ್ಯ: ಜೀವಶಕ್ತಿಯಾಗಿರುವ ವಾಯು ತಾನೆ. ಗುರು: ನಾವು ಜೀವಿಸಿರಬೇಕಾದರೆ ಏನು ಬೇಕು? ವಾಯು ಬೇಕು. ಗುರು: ಆವಾಗ ನಮ್ಮನ್ನು ಸ್ಥಿತಿ ಮಾಡುವುದು ರಕ್ಷಿಸುವುದು ಯಾರು? ಶಿಷ್ಯ: ವಾಯು. ಗುರು: ಒಬ್ಬನು ಸತ್ತು ಹೋದನು, ಅವನಲ್ಲಿ ಏನಿಲ್ಲದಾಯಿತು? ಶಿಷ್ಯ: ವಾಯು ಇಲ್ಲದಾಯಿತು. ಗುರು: ಆಗ ಸಂಹಾರ ಮಾಡುವುದು ಯಾರು? ಶಿಷ್ಯ: ವಾಯು. ಗುರು: ಆವಾಗ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವುದು ಯಾರು? ಶಿಷ್ಯ: ಜೀವಶಕ್ತಿಯಾಗಿರುವ ವಾಯುವೆಂತಲೇ ನಿಶ್ಚಯವಾಗಿರುತ್ತದೆ. ಗುರು: ಇಂಥ ವಾಯುವಿಗೆ ತಾನೇ ಈಶ್ವರನೆಂದು ಹೇಳುವುದು. ಇದರಿಂದಲೇ ಈಶ್ವರನಿಗೆ ನಾಮ ರೂಪವಿಲ್ಲವೆಂತಲೂ, ಹೊರಗೆ ಒಳಗೆ ಕೀಳು ಮೇಲು ಇಲ್ಲದ ಸರ್ವವ್ಯಾಪಿವೆಂತಲೂ, ಒಳಗೂ ಹೊರಗೂ ತುಂಬಿಕೊಂಡಿರುವ ವಸ್ತುವೆಂತಲೂ ಹೇಳುವುದಕ್ಕೆ ಕಾರಣ. ಯಾಕೆಂದರೆ ವಾಯುವಿಗೆ ನಾಮವೂ ರೂಪವೂ ಉಂಟೋ? ಶಿಷ್ಯ: ಇಲ್ಲ. ಗುರು: ಇದರಿಂದಲೇ ಈಶ್ವರನಿಗೆ ನಾಮ ರೂಪಗಳು ಇಲ್ಲವೆಂದು ಹೇಳುವುದಕ್ಕೆ ಕಾರಣ. ಅದಲ್ಲದೆ ವಾಯುವಿಗೆ ಒಳಗೆ ಹೊರಗೆ ಎಂಬ ಅವಸ್ಥೆ ಇಲ್ಲವೆನ್ನುವುದಕ್ಕೆ ಕಾರಣವು. ವಾಯುವಿಗೆ ಆದಿ ಅಂತ ಉಂಟೋ? ಶಿಷ್ಯ: ಇಲ್ಲ. ಗುರು: ಇದರಿಂದಲೇ ಈಶ್ವರನಿಗೆ ಒಳಗೆ ಹೊರಗೆ ಎಂಬ ಅವಸ್ಥೆಯೂ ಇಲ್ಲವೆಂದು ಹೇಳುವಂಥದ್ದು. ವಾಯುವಿಗೆ ಮೇಲು ಕೀಳು ಎಂಬುದು ಉಂಟೋ? ಶಿಷ್ಯ: ಇಲ್ಲ. ಇದರಿಂದಲೇ ಈಶ್ವರನಿಗೆ ಆದಿ ಅಂತ್ಯವಿಲ್ಲವೆಂದು ಹೇಳುವುದು. ಆದರೆ ಇಂಥ ವಾಯುವಿಗೆ ಹೀಗಿರುವಂಥದ್ದು? ಶಿಷ್ಯ: ಸರ್ವವ್ಯಾಪಿಯಾಗಿರುವಂಥದ್ದು. ಗುರು: ಆದ್ದರಿಂದ ತಾನೇ ಈಶ್ವರನು ಸರ್ವವ್ಯಾಪಿ ಎಂತಲೂ ಹೇಳುವುದಕ್ಕೆ ಕಾರಣ. ಅದಲ್ಲದೆ ಈಶ್ವರನು ಒಳಗೂ ಹೊರಗೂ ತುಂಬಿರುವ ವಸ್ತುವೆಂದು ಹೇಳಲ್ಪಟ್ಟಿದೆ. ಒಳಗೂ ಹೊರಗೂ ಇಲ್ಲದ ವಸ್ತುವಿಗೆ ಒಳಗೂ ಹೊರಗೂ ತುಂಬಿಕೊಂಡಿರುವುದಕ್ಕೆ ಸಾಧ್ಯವಿದೆಯಾ? ಶಿಷ್ಯ: ಸಾಧ್ಯವಿಲ್ಲ. ಗುರು: ಹಾಗಾದರೆ ನಾವು ಇಲ್ಲದಿದ್ದರೆ ನಮಗೆ ಒಳಗೂ ಹೊರಗೂ ಉಂಟಾಗುವುದೋ? ಶಿಷ್ಯ: ಉಂಟಾಗುವುದಿಲ್ಲ. ಗುರು: ಯಾವಾಗ ಒಳಗೂ ಹೊರಗೂ ಉಂಟಾದದ್ದು? ಶಿಷ್ಯ: ನಾವು ಹುಟ್ಟಿದ ಮೇಲೆ. ಗುರು: ನಾವು ನಿದ್ರೆಯಲ್ಲಿರುವಾಗ ಒಳಗೆ ಹೊರಗೆಂಬುವುದು ನಮಗೆ ಇರುವುದೋ? ಶಿಷ್ಯ: ಇಲ್ಲ. ಗುರು: ಹಾಗಾದರೆ ಯಾವಾಗ ಒಳಗೆ ಹೊರಗೆ ಉಂಟಾದದ್ದು? ಶಿಷ್ಯ: ನಿದ್ರೆಯಿಂದ ಎಚ್ಚರಿಕೆಯಾದಾಗ. ಗುರು: ಅದು ಎಲ್ಲಿಂದ ಉಂಟಾಯಿತು? ಶಿಷ್ಯ: ನಮ್ಮಲ್ಲಿಂದ ತಾನೇ. ಗುರು: ಆಗ ನಿತ್ಯವಾಗಿರುವ ತಾನು ಆಕಾಶವಾಗಿ ಉದ್ಭವಿಸಿ ಒಳಗೆ ಹೊರಗೆ ಎಂಬುದು ಉಂಟಾದದ್ದು. ಅದು ತನ್ನಿಂದ ತಾನೇ ಉಂಟಾದದ್ದು. ಅವಾಗ ತನ್ನಿಂದ ಉದ್ಭವಿಸಿದ ಒಳಗೂ ಹೊರಗೂ ತುಂಬಿಕೊಂಡಿರುವ ವಸ್ತು ಯಾವುದು? ಶಿಷ್ಯ: ವಾಯು. ಗುರು: ಇದರಿಂದಲೇ ಈಶ್ವರನು ಒಳಗೂ ಹೊರಗೂ ತುಂಬಿಕೊಂಡಿರುತ್ತಾನಂತೂ ಹೇಳುವುದಕ್ಕೆ ಕಾರಣ. ಅವಾಗ ಈಶ್ವರನಾಗಿರುವ ವಸ್ತುವು ಯಾವುದು? ಶಿಷ್ಯ: ನಮ್ಮಲ್ಲಿರುವ ಜೀವನದ ವಾಯು. ಗುರು: ತಿಳುವಳಿಕೆಯಾದ ವಸ್ತುವು ಯಾವುದು? ಶಿಷ್ಯ: ಆ ವಾಯು ತಾನೇ. ಗುರು: ಕಾಪಾಡುವ ವಸ್ತುವು ಯಾವುದು? ಶಿಷ್ಯ: ಅದು ವಾಯುವೇ. ಗುರು: ಈಗ ಈಶ್ವರನಾಗಿ ತಿಳುವಳಿಕೆಯಾಗಿ ಕಾಪಾಡುವ ವಸ್ತುವು ವಾಯುವು ತಾನೇ ಎಂತ ತಿಳಿದಾಯಿತು? ಅದನ್ನು ತಿಳಿಯದೇ ನಾವು ಕಲ್ಲು ಮರ ಮೊದಲಾದವುಗಳನ್ನು ಉಂಟು ಮಾಡುವ ಪ್ರತಿಮೆಗಳನ್ನು ಈಶ್ವರನಂತೆ ಸಂಕಲ್ಪಿಸಿ ನಮ್ಮೊಳಗೆ ಸ್ಥಿತಿ ಮಾಡುವ ಜೀವಶಕ್ತಿಯಾಗಿರುವ ವಾಯು ಹೊರಗೆ ಹೋದರೆ ಸತ್ತು ಹೋಗುತ್ತೇವೆ. ಅದುದರಿಂದ ಅದನ್ನು ಹೊರಗೆ ಹೋಗಬಿಡದೆ ತನ್ನೊಳಗೆ ತಾನೇ ನಿಲ್ಲಿಸಿ ಈಶ್ವರನಲ್ಲಿ ಸೇರುವುದು ತಾನೇ ಮೋಕ್ಷವು. ಇದಕ್ಕೆಯೇ ಈಶ್ವರ ಸೇವೆ ಎಂದು ಹೇಳುವುದು. ಎಂದರೆ ಈಗ ಲೋಕದಲ್ಲಿ ಈಶ್ವರ ಸೇವೆ ಎಂದು ಮಾಡಿ ಬರುವುದು ಯಾವ ವಿಧದಲ್ಲಿ? ಶಿಷ್ಯ:
ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿಸಿ ಬಿಂಬವನ್ನು ಎಳೆನೀರು ಹಾಲು ಮುಂತಾದವುಗಳಿಂದ ಅಭಿಷೇಕ ಮಾಡಿ ವಸ್ತ್ರ ಪುಷ್ಪಗಳಿಂದ ಅಲಂಕರಿಸಿ ಹಣ್ಣು ತೆಂಗಿನಕಾಯಿ ಮುಂತಾದವುಗಳನ್ನು ಇಟ್ಟು ಪೂಜೆ ನೈವೇದ್ಯ ಹೋಮ ಮೊದಲಾದಗಳನ್ನು ಮಾಡಿಸುವುದು ಆಗಿರುತ್ತದೆ. ಗುರು, ಇದಕ್ಕೆ ಈಶ್ವರ ಸೇವೆ ಅಂತ ಹೇಳಬಹುದಾ? ಶಿಷ್ಯ, ಹೇಳಬಾರದು. ಗುರು, ಈಶ್ವರ ಸೇವೆ ಅಂತ ಹೇಳಿದರೆ ಏನು? ಶಿಷ್ಯ, ಈಶ್ವರನನ್ನು ಸೇವಿಸುವಂತದ್ದು. ಗುರು, ಈಶ್ವರನನ್ನು ಸೇವಿಸುವುದೆಂದರೇನು? ಶಿಷ್ಯ, ಈಶ್ವರನನ್ನು ಭಜಿಸುವುದಂತಾಗಿರುತ್ತದೆ. ಗುರು, ಆದರೆ ಈಶ್ವರನನ್ನು ಸೇವಿಸುವುದು ಯಾವ ವಿಧವೆಂಬುದಕ್ಕೆ ಒಂದು ದೃಷ್ಟಾಂತ. ಒಬ್ಬನು ವೈದ್ಯನು ಒಂದು ವ್ಯಾಧಿಗೆ ಅಮೃತ ಬಳ್ಳಿ ದುಗ್ಗಾಣಿ ತೂಕ 6, ಹಳೆಕಾಯಿ ಸಿಪ್ಪೆ ದುಗ್ಗಾಣಿ ತೂಕ 4, ಶುಂಠಿ ದುಗ್ಗಾಣಿ ತೂಕ 2 ಇವುಗಳನ್ನು 9 ಲೋಟಗಳ ನೀರಿನಲ್ಲಿ ಕಷಾಯ ಇಟ್ಟು ಬತ್ತಿಸಿ ಒಂದು ಲೋಟ ಆಗುವಾಗ ಇಳಿಸಿ ಶೋಧಿಸಿ ಸೋಸುವುದು. ಅದರಲ್ಲಿ ಒಂದು ಅಚ್ಚು ಕಬ್ಬಿನ ಬೆಲ್ಲ ಪುಡಿ ಮಾಡಿ ಮೇಲ್ಬೋಡಿ ಸೇರಿಸಿ ಏನು ಮಾಡಬೇಕೆಂದು ಬರೆದುಕೊಡುತ್ತಾರೆ. ಶಿಷ್ಯ, ಅದನ್ನು ಸೇವಿಸಬೇಕಂತ. ಗುರು, ಆಗ ಸೇವಿಸುವುದು ಎಂದರೆ ಏನು? ಶಿಷ್ಯ, ಕುಡಿಯುವುದು. ಗುರು, ನಾವು ಈಶ್ವರಮಯವಾಗಿ ಈಶ್ವರನೊಡೆಗೆ ಐಕ್ಯವಾಗುವುದಲ್ಲವೇ ಬೇಕಾದದ್ದು? ಶಿಷ್ಯ, ಹೌದು. ಗುರು, ಆವಾಗ ಈಶ್ವರಮಯವಾಗುವುದಕ್ಕೆ ಈಶ್ವರನನ್ನು ಒಳಗೆ ತೆಗೆದುಕೊಳ್ಳದೆ ಹೊರಗೆ ಬಿಟ್ಟರೆ ಈಶ್ವರಮಯವಾಗುವುದು? ಶಿಷ್ಯ, ಆಗುವುದಿಲ್ಲ. ಗುರು, ಆಗ ಈಶ್ವರಮಯವಾಗುವುದಕ್ಕೆ ಬೇಕಾಗಿ ಈಶ್ವರನನ್ನು ತಿಳಿದು ಸೇವಿಸಬೇಕು. ಈಶ್ವರನನ್ನು ತಿಳಿದಿದ್ದರೆ ಸೇವಿಸುವುದಕ್ಕೆ ಸಾಧ್ಯವಾಗುವುದು? ಶಿಷ್ಯ, ಸಾಧ್ಯವಾಗುವುದಿಲ್ಲ. ಗುರು, ಈಶ್ವರನ ಯಾರೆಂದು ನಾವು ಈವರೆಗೆ ಗ್ರಹಿಸಿದ್ದೆಂದರೆ ಶಿವ ರಾಮ ಕೃಷ್ಣ ಹುಟ್ಟಿಜಾತ ಭದ್ರಕಾಳಿ ಭಗವತಿ ಗಣಪತಿ ಸುಬ್ರಹ್ಮಣ್ಯಂ ಎಂದು ಮೊದಲಾದವು. ಈಗ ಈಶ್ವರನೆಂಬುದು ಯಾರೆಂದು ತಿಳಿದಿದ್ದೋ? ಶಿಷ್ಯ, ಜೀವಶಕ್ತಿಯಾಗಿರುವ ವಾಯುವೊಂದು. ಗುರು, ಅಂತ ವಾಯುವನ್ನು ಸೇವಿಸುವುದಕ್ಕೆ ತಾನೇ ಈಶ್ವರ ಸೇವೆ ಎಂದು ಹೇಳುವುದು. ಅದಲ್ಲದೆ ನಮ್ಮ ಜೀವನನ್ನು ಬ್ರಹ್ಮರಂಧ್ರದಲ್ಲಿ ಸೇರಿಸದೆ ಮೋಕ್ಷವು ಸಿಕ್ಕುವುದೇ? ಶಿಷ್ಯ, ಸಿಕ್ಕುವುದಿಲ್ಲ. ಗುರು, ಬ್ರಹ್ಮರಂಧ್ರವೆಂದು ಹೇಳುವುದು ಎಲ್ಲಿ? ಶಿಷ್ಯ, ಅದು ನಮ್ಮಲ್ಲಿ ತಾನೇ ಮೇಲ್ಭಾಗ ಇರುವುದು. ಗುರು, ಹಾಗಾದರೆ ನಮಗೆ ಜೀವನು ಒಳಗೂ ಹೊರಗು? ಶಿಷ್ಯ, ಒಳಗೆ. ಗುರು, ಆದ್ದರಿಂದ ಒಳಗೆ ಇರುವ ಜೀವನು ನಮಗೆ ಮೇಲಾಗಿರುವ ಬ್ರಹ್ಮಾನಂದದಲ್ಲಿ ಸೇರಿ ಮೋಕ್ಷ ದೊರಕುವುದಕ್ಕೆ ಮಾರ್ಗವು ಒಳಗೋ ಹೊರಗೋ? ಶಿಷ್ಯ, ಒಳಗತಾನೆ. ಗುರು, ಆದ್ದರಿಂದ ಒಳಗೆ ಇರುವ ಜೀವನನ್ನು ನಮಗೆ ಮೇಲಾಗಿ ತನ್ನಲ್ಲೇ ತಾನೇ ಬ್ರಹ್ಮಾನಂದದಲ್ಲಿ ಸೇರಿಸಿ ಮೋಕ್ಷ ಹೊಂದಬೇಕಾಗಿ ಹೊರಗೆ ಕೊಂಡು ಹೋದರೆ ಸೇರುವುದು ಅಥವಾ ಸೇರಿಸುವುದಕ್ಕೆ ಸಾಧ್ಯವಾಗುವುದು? ಶಿಷ್ಯ, ಸಾಧ್ಯವಾಗುವುದಿಲ್ಲ. ಗುರು, ಒಳಗೆ ಇರುವ ಜೀವನು ಹೊರಗೆ ಹೋಗಿ ಮುಗಿದರೆ ಆಗ ಏನಾಗುತ್ತದೆ? ಶಿಷ್ಯ, ಸತ್ತೇ ಹೋಗುವುದು. ಗುರು, ಸತ್ತು ಹೋದ ಮೇಲೆ ಏನಾಯಿತು? ಶಿಷ್ಯ, ಶವವಾಯಿತು. ಗುರು, ಆ ಶವಕ್ಕೆ ಮೋಕ್ಷ ಉಂಟೋ? ಶಿಷ್ಯ, ಇಲ್ಲ. ಗುರು, ಏನು ಕಾರಣ? ಶಿಷ್ಯ, ಜೀವನು ಇಲ್ಲದ್ದರಿಂದ. ಗುರು, ಆವಾಗ ಯಾರಿಗೆ ಮೋಕ್ಷವು? ಶಿಷ್ಯ, ಜೀವನಿಗೆ. ಗುರು, ಜೀವನಿಗೆ ಮೋಕ್ಷವು ಯಾವುದು? ಜೀವನನ್ನು ಯಾರಾದರೂ ಬಂಧಿಸುವರೋ? ಜೀವನು ನಿರ್ಬಂಧನು ನಿರ್ಮುಕ್ತನು ನಿರಂಕಾರಿಯೂ ನಿರ್ಮೋಹಿಯೂ ನಿಸ್ಸಂಗನೂ ಆಗಿರುತ್ತಾನೆ. ಆಗಿರುವ ಜೀವನಿಗೆ ಏನು ಮೋಕ್ಷ? ಮೋಕ್ಷವೆಂದರೇನು? ಶಿಷ್ಯ, ಮೋಕ್ಷವೆಂದರೆ ವಿಮೋಚನೆಯು. ಗುರು, ವಿಮೋಚನೆ ಎಂದರೇನು? ಶಿಷ್ಯ, ಬಿಡಲ್ಪಡುವುದು. ಗುರು, ಬಿಡಲ್ಪಡುವುದೆಂದರೇನು? ಶಿಷ್ಯ, ಬಂಧನದಿಂದ ಬಿಡುಗಡೆ ಆಗುವುದು. ಗುರು, ಜೀವನನ್ನು ಯಾರಾದರೂ ಬಂಧಿಸುವರೋ? ಶಿಷ್ಯ, ಇಲ್ಲ. ಗುರು, ಆದರೆ ತನ್ನಲ್ಲಿರುವ ಜೀವನು ಹೊರಗೆ ವ್ಯಾಪಿಸಿ ವಿಷಯಗಳನ್ನು ಹಿಡಿದು ಬಾಧೆಯಿಂದ ಕೂಗಿಕೊಂಡಿರುವುದೇ ಬಂಧನವು. ಅದು ಹೇಗೆಂದರೆ, ಇದು ನೋಡಿರಿ, ಈ ಅಲಿಗೆಯನ್ನು ನಾನು ಈಗ ಏನು ಮಾಡಿರುತ್ತೇನೆ? ಶಿಷ್ಯ, ಎದೆಗೆ ಸೇರಿಸಿ ಎರಡು ಕೈಗಳಿಂದ ತಬ್ಬಿ ಹಿಡಿದುಕೊಂಡಿರುತ್ತೀರಿ. ಗುರು, ನಾನು ಇದನ್ನು ಎರಡು ಕೈಗಳಿಂದಲೂ ತಬ್ಬಿ ಹಿಡಿದುಕೊಂಡು ಅಯ್ಯಯ್ಯೋ ನನ್ನನ್ನು ಬಿಟ್ಟು ಬಿಡಿರಿ ನಾನು ಹೋಗಬೇಕು ಎಂದು ಕೂಗಿಕೊಂಡಿದ್ದರೆ ನನ್ನನ್ನು ಈ ಅಲಿಗೆಯು ಬಿಡುವುದೇ? ಶಿಷ್ಯ, ಬಿಡುವುದಿಲ್ಲ. ಗುರು, ಏತರಿಂದ? ಶಿಷ್ಯ, ಅಲಿಗೆಯನ್ನು ನೀವು ಆ ಸಮಯ ತಬ್ಬಿ ಹಿಡಿದುಕೊಂಡಿದ್ದರಿಂದ. ಗುರು, ಅಲಿಗೆಯು ನನ್ನನ್ನು ಹಿಡಿದುಕೊಂಡಿರುವುದೇ? ಶಿಷ್ಯ, ಇಲ್ಲ. ಗುರು, ಆದರೆ ನಾನೇನು ಮಾಡಬೇಕೆಂದರೆ ಯಾರು ಹಿಡಿಯುವುದೆಂದು ನೋಡಿ ನಾನು ಅಲಿಗೆಯನ್ನು ಹಿಡಿದಿರುತ್ತೇನೆ ಅಥವಾ ಅಲಿಗೆಯು ನನ್ನನ್ನು ಹಿಡಿದಿರುತ್ತದೋ ಎಂದು ನೋಡಬೇಕು. ಹಾಗೆ ನೋಡುವಾಗ ಅಲಿಗೆಯು ನನ್ನನ್ನು ಹಿಡಿದಿರುವುದಿಲ್ಲ, ನಾನೇ ಅಲಿಗೆಯನ್ನು ಹಿಡಿದಿದ್ದೇನೆ. ಆದರೆ ನಾನು ತಬ್ಬಿ ಹಿಡಿದ ಕೈಯನ್ನು ಬಿಟ್ಟು ಬಿಟ್ಟೆ, ಆಗ ಏನಾಯಿತು? ಶಿಷ್ಯ, ಅಲಿಗೂ ಬುದ್ಧಿ ಹೋಯಿತು. ಗುರು, ಹೀಗೆ ತಾನಾದ ಶಿವನು ಶಕ್ತಿಯಾಗಿ ಹೊರಗೆ ವ್ಯಾಪಿಸಿತು. ಆವಾಗ ಜೀವಶಕ್ತಿ ಆಯಿತು.
ಅಂಥ ಶಕ್ತಿಯಿಂದ ಸೃಷ್ಟಿಗಳುಂಟಾದವು. ಅದರಿಂದ ಉಂಟಾದ ತಾಯಿ ತಂದೆ ಹೆಂಡತಿ ಗಂಡ ಮಗ ಮಗಳು ಮನೆ ಧನ ಸ್ಥಾನ ಮಾನ ಜಾತಿ ಶುದ್ಧ ಅಶುದ್ಧ ಮೊದಲಾದಗಳನ್ನು ತಬ್ಬಿ ಹಿಡಿದು ಕೂಗಿಕೊಂಡಿರುತ್ತಾರೆ. ಆದರೆ ಇವುಗಳೊಂದು ನಮ್ಮನ್ನು ಹಿಡಿದುಕೊಂಡಿರುವುದಿಲ್ಲ, ನಾವೇ ಅವುಗಳನ್ನು ಕಟ್ಟಿ ಹಿಡಿದುಕೊಂಡಿರುತ್ತೇವೆ. ಅದು ಹೇಗೆಂದರೆ ನಿದ್ರೆಯಲ್ಲಿ ನಮಗೆ ತಾಯಿ ಅಂತಲೂ ತಂದೆ ಅಂತಲೂ ಬೇರೆ ಯಾವುದಂತಲೂ ಇರುವುದಿಲ್ಲ. ಮಾತ್ರವಲ್ಲ, ನಮಗೆ ಅತಿ ಪ್ರೀತಿಯುಳ್ಳ ಒಬ್ಬ ಮಗನು ಸಹೋದರನು ನಮ್ಮ ಸಮೀಪ ಮಲಗಿ ನಿದ್ರೆಯಲ್ಲಿರುವಾಗ ನಾವು ಸಹ ನಿದ್ರೆಯಲ್ಲಿರುತ್ತೇವೆ. ಆ ಸಮಯದಲ್ಲಿ ನಮ್ಮ ಕೈ ಕಾಲುಗಳ ಮೇಲೆ ಹೇಳದರ ಮೇಲೆ ಏನೂ ತಿಳಿಯದೆ ಬಿದ್ದು ಹೋಗುತ್ತದೆ. ಆಗ ಯಾವುದೊಂದು ತಿಳಿಯುವುದಿಲ್ಲ. ಮತ್ತು ಎರಡು ಕಾಲುಗಳಾದ ನಮ್ಮಲ್ಲಿ ಮಾದಿಗರೆಂದು ಹೇಳಲ್ಪಡುವವರು ಎಷ್ಟು ಕೀಳಾಗಿರುವುದೆಂದು ನಾವು ಯೋಚಿಸುವುದು ರೂಢಿಯಾಗಿರುವುದು. ಆದರೆ ನಾವು ನಿದ್ದೆಯ ಸಮಯದಲ್ಲಿ ಅವರಲ್ಲೊಬ್ಬನು ಹತ್ತಿರ ಬಂದು ನಮ್ಮನ್ನು ಮುಟ್ಟಿದರೆ ನಮಗೆ ತಿಳಿಯುವುದೇ? ಶಿಷ್ಯ ತಿಳಿಯುವುದಿಲ್ಲ. ಗುರು, ನಿದ್ರೆ ಎಚ್ಚರಿಕೆಯಾದ ಮೇಲೆ ನನ್ನನ್ನು ಮಾದಿಗನು ಮುಟ್ಟಿರುತ್ತಾನೆ, ನಾನು ಅಶುದ್ಧವಾಗಿರುತ್ತೇನೆ, ನನಗೆ ಸ್ನಾನ ಮಾಡಬೇಕು ಎಂತ ಸ್ನಾನ ಮಾಡುವುದುಂಟೋ? ಶಿಷ್ಯ ಇಲ್ಲ. ಗುರು ಅಲ್ಲವಾದರೆ ಮೇಲೆ ಹೇಳಿದ ಮಾದಿಗರು ಒಂದು ಅಸಹ್ಯವಾದ ಆಹಾರವನ್ನು ತಿನ್ನುತ್ತಾರೆ. ಅದೇನೆಂದರೆ ಸತ್ತು ಹೋದ ದನವಿನ ಹೆಣವನ್ನು ಒಂದು ಉಂಡದಲ್ಲಿ ಹಾಕಿ ಮುಚ್ಚಿ ಅದು ಕೊಳೆತ ಹುಳವಾಗುವ ಸಮಯ ಆ ಹುಳಗಳನ್ನು ತೆಗೆದು ಗಂಜಿ ಮಾಡಿ ಆ ಗಂಜಿಯನ್ನು ಅವರು ಕುಡಿಯುತ್ತಿದ್ದಾರೆ. ಆದರೆ ಮೇಲೆ ಹೇಳಿದ ಗಂಜಿಯನ್ನು ನಾವು ನಿದ್ರೆಯ ಸಮಯದಲ್ಲಿ ಅವರಲ್ಲೊಬ್ಬನು ಸೌಟಿನಲ್ಲಿ ತೆಗೆದು ನಮ್ಮ ಬಾಯಿಯಲ್ಲಿ ಒಯ್ದರೆ ಅದು ಏನಾಗುತ್ತದೆ? ಶಿಷ್ಯ ನಿದ್ರೆಯಲ್ಲಿರುವುದರಿಂದ ಫಕ್ಕನೆ ನುಂಗಿ ಹೋಗುವುದು. ಗುರು ಅವಾಗ ನಮಗೆ ತಿಳಿಯುವುದೋ? ಶಿಷ್ಯ ತಿಳಿಯುವುದಿಲ್ಲ. ಗುರು ಏತರಿಂದ? ಶಿಷ್ಯ ನಿದ್ರಿಸುವುದರಿಂದ. ಗುರು ನಮ್ಮ ನಿದ್ರೆಯ ಸಮಯ ಶಕ್ತಿಯು ಒಳಗೋ ಹೊರಗೋ? ಶಿಷ್ಯ ಆ ಸಮಯ ಒಳಗೆ ಅಡಗಿರುವುದು. ಗುರು ಆದ್ದರಿಂದ ತನ್ನ ಶಕ್ತಿಯು ತನ್ನಿಂದ ಹೊರಗೆ ವ್ಯಾಪಿಸಿ ಅಂತ ಶಕ್ತಿಯಿಂದ ಸೃಷ್ಟಿಗಳುಂಟಾದವು. ಆ ಪ್ರಕಾರ ತನ್ನಿಂದ ತಾನೇ ಸೃಷ್ಟಿಸಲ್ಪಡುವ ವಸ್ತುಗಳನ್ನು ತಾನೇ ಕಟ್ಟಿ ಹಿಡಿದು ಕೂಗಿಕೊಂಡಿರುವುದು. ಅದೇಗೆಂದರೆ ನಾನು ಮೊದಲು ಒಂದು ಹಲಿಗೆಯನ್ನು ತಬ್ಬಿ ಹಿಡಿದು ಕೂಗಿಕೊಂಡಿದ್ದನಲ್ಲವೇ, ಅದೇ ಪ್ರಕಾರವೇ ತಾನು ಮೇಲೆ ಹೇಳಿದ ವಿಷಯಗಳನ್ನು ತಬ್ಬಿ ಹಿಡಿದು ಕೂಗಿಕೊಂಡಿರುತ್ತೇನೆ. ಅಂಥ ಹಿಡಿತವನ್ನು ಅದರಿಂದ ಬೇರ್ಪಡಿಸಿ ಅಂಥ ಶಕ್ತಿಯನ್ನು ತನ್ನೊಳಗೆ ನಡೆಸಿ ಬ್ರಹ್ಮರಂಧ್ರದಲ್ಲಿ ಸೇರಿಸುವುದೇ ಮೋಕ್ಷವು. ಇದಕ್ಕಾಗಿಯೇ ಉಪದೇಶವು ಯಾವುದಕ್ಕಾಗಿ? ಶಿಷ್ಯ ಮೋಕ್ಷವು ಸಿಕ್ಕುವುದಕ್ಕಾಗಿ. ಗುರು ಮೋಕ್ಷ ಸಿಕ್ಕುವುದಕ್ಕೆ ಜೀವನಿಗೆ ಮೇಲ್ಗತಿಯೋ ಇಲ್ಲವೇ ಕೀಳುಗತಿಯೋ, ಯಾವ ಗತಿಯೂ ಬೇಕಾದದ್ದು? ಶಿಷ್ಯ ಜೀವನಿಗೆ ಊರ್ಧ್ವಗತಿಯೂ ಬೇಕಾದದ್ದು. ಗುರು ಜೀವನಿಗೆ ಊರ್ಧ್ವಗತಿಯು ಸಿಕ್ಕುವುದಕ್ಕೆ ಯಾವುದಾದರೂ ಉಪದೇಶವು ಲೋಕದಲ್ಲಿ ಈಗ ಇರುವುದಾಗಿ ನೀವು ತಿಳಿದುದ್ದು ಕೇಳಿದ್ದು ಉಂಟೋ? ಶಿಷ್ಯ ಉಂಟು. ಶಿವ ರಾಮ ಮೊದಲಾದ ನಾಮಗಳು, ಪಂಚಾಕ್ಷರಿ ಮುಂತಾದ ಹಲವು ಮಂತ್ರಗಳು, ಮಹಾಕವ್ಯಗಳಾದ ಬ್ರಹ್ಮ ಉಪದೇಶಗಳು ಈಗ ಲೋಕದಲ್ಲಿ ರೂಢಿಯಾಗಿರುವುದಾಗಿ ನಾನು ತಿಳಿದುದ್ದು ಕೇಳಿದ್ದು ಉಂಟು. ಗುರು ಹಾಗಾದರೆ ಇವುಗಳಿಂದ ಜೀವನಿಗೆ ಊರ್ಧ್ವಗತಿಯು ಸಿಕ್ಕುವುದಿಲ್ಲ. ಯಾಕೆಂದರೆ ಶಿವ ರಾಮ ನಾರಾಯಣ ಎಂದು ಮೊದಲಾದ ನಾಮಗಳು ಹೊರತು ನಮಃ ಶಿವಾಯ್ ಓಂ ಐಂ ಕಿಂ ಸಂ ವದ ವದ ವಾಗ್ವಾದಿನಿ ಬಾಲಪರಮೇಶ್ವರಿ ಸ್ವಾಹ ಓಂ ರೀಂ ನಮಃ ಶಿವಾಯ ಎಂತಲೂ ಓಂ ನಮೋ ನಾರಾಯಣ ಎಂತಲೂ ಮತ್ತು ಅಷ್ಟಾಕ್ಷರಿ ತ್ರಯಾಕ್ಷರಿ ಏಕಾಕ್ಷರಿ ತ್ರಿಪುರ ಸುಂದರಿ ಸ್ವಯಂವರ ಎಂತ ಇತ್ಯಾದಿ ಮಂತ್ರಗಳನ್ನು ಅದನ್ನು ಹೊರತುಪಡಿಸಿ ಬ್ರಹ್ಮೋಪದೇಶದಿಂದ ಹೇಳುವ ಪ್ರಜ್ಞಾನಂ ಬ್ರಹ್ಮಂ ನಾನು ನೋಡಿದ್ದುದು ಬ್ರಹ್ಮವು, ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮಸ್ವರೂಪನು, ತತ್ವಮಸಿ ಬ್ರಹ್ಮನೇ ಆಗಿರುವೆನು, ಅಯಂ ಆತ್ಮ ಬ್ರಹ್ಮಂ ನಾನೇ ಬ್ರಹ್ಮವು, ಈ ಪ್ರಕಾರವುಳ್ಳ ವಾಕ್ಯಗಳನ್ನು ಗಾಯತ್ರಿ ಎಂದು ಹೇಳುವ ಓಂ ಭೂರ್ಭುವಃ ಸ್ವಾಹ ತತ್ಸವಿತುರ್ವರೆಣಂ ಭರ್ಗೋ ದೇವಶ್ಯ ಧೀಮಹಿ ದ್ಯೋಹೋ ನ ಪ್ರಚೋದಯಾತ್ ಅನ್ನುವ ಈ ಪ್ರಕಾರವಿರುವ ವಾಕ್ಯಗಳನ್ನು ಉಪದೇಶವೆಂದು ಹೇಳಿ ಲೋಕದಲ್ಲಿ ನಡೆದು ಬರುತ್ತದೆ. ಇಂಥ ಪ್ರಕಾರ ನಾವು ಉಚ್ಚಾರಣೆ ಮಾಡಿದರಿಂದಲೋ ಧ್ಯಾನಿಸುವುದರಿಂದಲೋ ನಮ್ಮ ಜೀವನಿಗೆ ಮೇಲ್ಗತಿ ಸಿಕ್ಕುವುದೆಂದು ನೆನೆಸುವುದಕ್ಕೆ ಸಾಧ್ಯವಿದೆಯಾ? ಶಿಷ್ಯ ಇಲ್ಲ. ಗುರು ಎಂದರೆ ಈ ಪ್ರಕಾರ ಉಚ್ಚರಿಸಿಕೊಂಡಿರುವುದರಿಂದ ನಮ್ಮ ಜೀವನು ಮೃದುವಾಗತಿಯಾಗಿಯೂ ಅಥವಾ ಅಧೋಗತಿಯಾಗಿಯೂ ಹೋಗುವುದು? ಶಿಷ್ಯ ಅಧೋಗತಿಯಾಗಿ ಹೋಗುವುದು. ಗುರು ಅಧೋಗತಿಯಾಗುವುದು ಹೇಗೆಂದರೆ ಅಗ್ನಿ ಸ್ವರೂಪವಾಗಿರುವ ಶಬ್ದ ಮೂಲಕವಾಗಿ ಜೀವನಾಗಿ ದೇಹವಾಗಿರುವ ವಾಯು ತನ್ನಿಂದ ದಹಿಸಿ ಅಧೋಗತಿಯಾಗಿ ಹೋಗುವುದು. ಆಗ ತಾನೇ ನಾವು ಸತ್ತು ಹೋಗುವುದು. ಅಧೋಗತಿಯಾಗದೆ ಊರ್ಧ್ವಗತಿಯಾಗಿ ಹೋಗುವುದಕ್ಕೆ ಬೇಕಾಗಿಯೇ ಉಪದೇಶವು. ಉಪದೇಶವೆಂಬುದು ಉಪ ಪ್ಲಸ್ ದೇಶ.
ಇದರಲ್ಲಿ ಉಪ ಎಂದರೆ ಏನು? ಶಿಷ್ಯ ಸಮೀಪ. ಗುರು ದೇಶವೆಂದರೇನು? ಶಿಷ್ಯ ಸ್ಥಾನ. ಗುರು ಆವಾಗ ಉಪದೇಶವೆಂದರೇನು? ಶಿಷ್ಯ ಸಮೀಪ ಸ್ಥಾನ. ಗುರು ಈ ಸಮೀಪ ಸ್ಥಾನವು ಯಾರಿಗೆ? ಶಿಷ್ಯ ನಮಗೆ. ಗುರು ಜೀವನಿಲ್ಲದಿದ್ದರೆ ನಮಗೆ ಸ್ಥಾನವಿದೆಯೋ? ಶಿಷ್ಯ ಇಲ್ಲ. ಗುರು ಏತಕ್ಕೋಸ್ಕರ? ಶಿಷ್ಯ ಜೀವನು ಇಲ್ಲಿದ್ದರಿಂದ. ಗುರು ಹಾಗಾದರೆ ಸ್ಥಾನವು ಯಾರಿಗೆ? ಶಿಷ್ಯ ಜೀವನಿಗೆ. ಗುರು ನಾವು ಯಾವುದಾದರೂ ಒಂದು ದಾರಿಯಲ್ಲಿ ನಡೆಯುವಾಗ ಎಂದಿನಿಂದ ತಿಳಿಯದೆ ಏನಾದರೂ ಶಬ್ದವಾದದ್ದು ಕೇಳಿ ಫಕ್ಕನೆ ಭಯಪಡುವ ಸಮಯದಲ್ಲಿಯೂ ಅಥವಾ ಒಂದು ಗುಂಡಿಯಲ್ಲಿ ಕಾಲು ಜಾರಿ ಬೀಳುವ ಸಮಯದಲ್ಲಿಯೂ ನಮ್ಮ ಜೀವನ ಯಾವ ವಿಧವಾಗಿ ಹೋಗುತ್ತದೆ? ಶಿಷ್ಯ ಒಂದೇ ಗತಿಯಾಗಿ ಮೇಲ್ಭಾಗಕ್ಕೆ ಹೋಗುತ್ತದೆ. ಗುರು ಆಗ ಜೀವಸ್ಥಾನವು ಯಾವುದು? ಅದು ಮೇಲ್ಭಾಗಕ್ಕೆ ಹೋಗುವುದು ನಮ್ಮ ಒಳಗಿನಿಂದಲೋ ಹೊರಗಿನಿಂದಲೋ? ಶಿಷ್ಯ ಅದು ನಮ್ಮ ಒಳಗಿನಿಂದಲೇ. ಗುರು ಜೀವನು ನಮ್ಮ ಒಳಗೆ ವ್ಯಾಪಿಸಿ ಮೂತ್ರದ್ವಾರದ ತುದಿಯವರೆಗೆ ಇರುವಂಥದ್ದು. ಆ ಜೀವನು ಇಲ್ಲದಿದ್ದರೆ ಶುಕ್ಲ ಇಲ್ಲ. ಆ ಜೀವನು ತಾನೇ ಶುಕ್ಲವು. ಆ ಜೀವನು ಮೂತ್ರದ್ವಾರದ ಅರೆವಾಸಿ ಮಾತ್ರ ಬರುವುದಾದರೆ ಶುಕ್ಲವಾಗಲಿ ಮೂತ್ರವಾಗಲಿ ಹೊರಗೆ ಬರುವುದಿಲ್ಲ. ಅದು ಮೂತ್ರದ್ವಾರದ ತುದಿಯವರೆಗೂ ಬಂದು ಶುಕ್ಲವನ್ನು ಮೂತ್ರವನ್ನು ಹೊರಗೆ ತಳ್ಳುತ್ತದೆ. ಇದರಿಂದ ಮೂತ್ರದ್ವಾರದ ತುದಿಯವರೆಗೆ ಜೀವನು ಇರುವುದೆಂದು ತಿಳಿಯುತ್ತದೆ. ನಾವು ಭಯಪಡುವಾಗ ನಮ್ಮ ಜೀವನು ಅತಿ ವೇಗವಾಗಿ ಎಲ್ಲಿಂದ ಮೇಲಕ್ಕೇರುವುದು? ಶಿಷ್ಯ ಮೂತ್ರದ್ವಾರದ ಉದ್ಭವ ಸ್ಥಾನದಿಂದ. ಗುರು ಜೀವನು ಒಳಗೆ ಇರುವಂಥದ್ದು. ಆದುದರಿಂದ ಒಳಗೆ ಇರುವ ಜೀವನು ಮಾರ್ಗವನ್ನು ಒಳ್ಳೆಯದಾಗಿ ಮಾಡಬೇಕು. ಇದಕ್ಕೆ ತಾನೇ ನಮ್ಮ ಜೀವನ ಮಾರ್ಗವನ್ನು ಒಳ್ಳೆಯದಾಗಿ ಮಾಡಬೇಕಂತಲೂ ಜೀವನಿಗೆ ಒಳ್ಳೆ ಗತಿ ಸಿಗಬೇಕಂತಲೂ ಹೇಳುವುದು. ಅದೇಗೆಂದರೆ ತನ್ನ ಒಳಗೆ ವ್ಯಾಪಿಸಿರುವ ಜೀವನನ್ನು ಒಳಗೆ ಇರುವ ಮಾರ್ಗವನ್ನು ಒಳ್ಳೆಯದು ಚೆನ್ನಾಗಿ ಮಾಡಿ ಅಂತ ದಾರಿಯಲ್ಲಿ ಒಂದೇ ಗತಿಯಾಗಿ ಸದಾ ನಡೆಸುವುದು. ಆಗ ತಾನೇ ಜೀವನಿಗೆ ಗತಿ ಬರುವುದು. ಬೇರೆ ಯಾವ ವಿಧದಲ್ಲೂ ಜೀವನಿಗೆ ಗತಿ ಬರುವುದಿಲ್ಲ. ಅದಲ್ಲದೆ ನೀವು ಯಾರಾದರೂ ಸತ್ತು ಹೋಗೋ ಸಮಯದಲ್ಲಿ ನೋಡಿದ್ದೀರೋ? ಶಿಷ್ಯ ನೋಡಿರ್ತೇನೆ. ಗುರು ಅಂತ ಸಮಯ ಶ್ವಾಸದ ಗತಿಯು ಯಾವ ರೂಪ ರೀತಿಯಲ್ಲಿ ಇರುತ್ತದೆ? ಶಿಷ್ಯ ಮೇಲ್ಭಾಗಕ್ಕೆ. ಗುರು ಅಂತ ಸಮಯದಲ್ಲಿ ಬೇಕಾದ ಗತಿಯು ತಾನೇ ಈಗ ನಾವು ಹೇಳಿದ ಗತಿಯು. ಅದು ಹೇಗೆಂದರೆ ಇದು ನೋಡಿರಿ, ಇಂಥ ವಿಧವಾಗಿರುವುದು ಇದು ತಾನೇ ಬೇಕಾದದ್ದು. ಈ ಗತಿಯು ಸಾಯುವಾಗ ಸಿಕ್ಕುವುದುಂಟೋ? ಶಿಷ್ಯ ಸಿಕ್ಕುವುದಿಲ್ಲ. ಗುರು ಅದೇಕೆಂದರೆ ನಾವು ಹುಟ್ಟಿದರೆ ಸಾಯುತ್ತವೆಂದು ಗ್ರಹಿಸಿದ್ದೇವೆ. ಆ ಗ್ರಹಿಕೆಯು ತಪ್ಪು. ಸಾಯದೇ ಇರುವುದಕ್ಕೆ ಏನಾದರೂ ದಾರಿ ಉಂಟೋ ಇಲ್ಲವೋ ಎಂದು ಅಲೋಚಿಸದೆ ಇರುವ ಕಾರಣದಿಂದ ಆ ಪ್ರಕಾರ ತೀರ್ಮಾನಿಸಿದ್ದಾಗಿರುತ್ತದೆ. ಆದರೆ ನಾವು ಮರಣ ಹೊಂದಲು ಕಲಿಯಬೇಕು. ಮರಣ ಪಡಲು ಕಲಿಯದಿರುವುದರಿಂದ ನರಕವನ್ನು ಅನುಭವಿಸುವುದಕ್ಕೂ ಸತ್ತು ಹೋಗುವುದಕ್ಕೂ ಅವಕಾಶ ಉಂಟಾದುದು. ಮರಣ ಪಡಲು ಕಲಿತರೆ ನಾವು ನರಕ ಅನುಭವಿಸುವುದಕ್ಕೂ ಸತ್ತು ಹೋಗುವುದಕ್ಕೂ ಅವಕಾಶವಿಲ್ಲ. ಮರಣ ಪಡುವುದೆಂದರೆ ಮರೆಯುವುದು ಎಂದು ಅರ್ಥವಾಗುವುದು. ಮರೆಯುವುದು ಯಾವುದೆಂದರೆ ನಾನು ಎಂದು ಹೇಳಲ್ಪಟ್ಟ ನೆಲೆಯನ್ನು ಲೋಕವನ್ನು ಮರೆತು ತನ್ನಯ ಜೀವನವನ್ನು ಒಳಗೆ ಅಡಿಸುವುದಕ್ಕೆ ತಾನೇ ಆ ಮಾರ್ಗವನ್ನು ಕಲಿತು ಜೀವನನ್ನು ಅಡಗಿಸಿದರೆ ನಾವು ಸಾಯುವುದಕ್ಕೂ ಸಾಧ್ಯವಿದೆಯೋ? ಶಿಷ್ಯ ಇಲ್ಲ. ಗುರು ಅಷ್ಟು ಮಾತ್ರವೇ ಅಲ್ಲ, ಮರೆಯುವುದಕ್ಕೆ ಬೇಕಾದ ಗತಿಯನ್ನು ತಾನೇ ಮೊದಲು ತೋರಿಸಿಕೊಟ್ಟಿದ್ದು ಅದನ್ನು ಮೊದಲೇ ಕಲಿಯದಿದ್ದರಿಂದ ಸಾಯುವ ಸಮಯದಲ್ಲಿ ಆ ಗತಿಯು ಸಿಕ್ಕುವುದಿಲ್ಲ. 4, 5, 10, 20, 30 ದಿವಸಗಳ ಹೆಚ್ಚು ಕಡಿಮೆ ಒಂದು ವರ್ಷ ಸಹ ಮಲಗಿ ಶ್ವಾಸ ಮೇಲೆ ಎಳೆದು ತಡೆದು ಅಂದರೆ ಊರ್ಧ್ವಶ್ವಾಸ ಮಾಡಿ ಜಡವು ಹುಣ್ಣಾಗಿ ಕೊಳೆತು ಹುಳವಾಗಿ ಆ ಹುಳಗಳು ಜಡವನ್ನು ಚುಚ್ಚಿ ಕೊರೆದು ಬೋಧವಿಲ್ಲದೆ ಮಲಗಿ ಬಹಳ ಕಷ್ಟಪಟ್ಟು ಸತ್ತು ಹೋಗುವುದನ್ನು ನಾವು ನೋಡುವುದಿಲ್ಲವೋ? ಶಿಷ್ಯ ನೋಡುತ್ತೇವೆ. ಗುರು ಆವಾಗ ಅವರು ಅನುಭವಿಸಿರುವ ನರಕ ಕಷ್ಟಗಳು ಇಂಥ ವಿಧವೆಂದು ಅವರಿಗೆ ಹೇಳುವುದಕ್ಕೆ ಆಗುವುದಾ? ಶಿಷ್ಯ ಹೇಳುವುದಕ್ಕೆ ಸಾಧ್ಯವಾಗದು. ಗುರು ನೋಡಿಕೊಂಡಿರುವ ನಮಗೆ ಎಷ್ಟು ಕಷ್ಟ ತೋರುತ್ತದೆ ಆ ಕಷ್ಟವನ್ನು ಇಂಥ ವಿಧವೆಂದು ನಮಗೆ ಹೇಳಲು ಸಾಧ್ಯವೋ? ಶಿಷ್ಯ ಸಾಧ್ಯವಿಲ್ಲ. ಗುರು ಆದರೆ ಈ ಸಮಯದಲ್ಲಿ ಮೇಲೆ ಹೇಳಿದ ಗತಿಯನ್ನು ಅಭ್ಯಾಸ ಮಾಡಿದರೆ ಆಗ ಇಂಥ ಸಮಯದ ಪ್ರಕಾರವುಳ್ಳ ಕಷ್ಟವನ್ನು ಅನುಭವಿಸಬೇಕಾಗಿ ಬರುವುದೋ? ಶಿಷ್ಯ ಬರುವುದಿಲ್ಲ. ಗುರು ನಮಗೆ ಬ್ರಹ್ಮರಂಧ್ರವು ಈಗ ತೆರೆದಿರುವುದೋ ಮುಚ್ಚಿರುವುದೋ? ಶಿಷ್ಯ ಮುಚ್ಚಿರುವುದು. ಗುರು ಮುಚ್ಚಲ್ಪಟ್ಟಿರುವ ಬ್ರಹ್ಮರಂಧ್ರವನ್ನು ತೆರೆಯದೆ ಜೀವನು ಬ್ರಹ್ಮರಂಧ್ರದಲ್ಲಿ ಹೋಗಿ ಸೇರಲು ಸಾಧ್ಯವಾಗುವುದೋ? ಶಿಷ್ಯ ಸಾಧ್ಯವಾಗುವುದಿಲ್ಲ. ಗುರು ಅದು ಹೇಗೆಂದರೆ ತನ್ನಲ್ಲಿ ಉಂಟಾಗಿರುವ ಜೀವಶಕ್ತಿಯು ಬ್ರಹ್ಮರಂಧ್ರವನ್ನು ತೆರೆಯದೆ ಅದರ ಹತ್ತಿರ ಹೋಗಿ ಅಧೋಗತಿಯಾಗಿ ಹೊರಗೆ ಹೋಗಿ ನಶಿಸುವುದೇ ಸತ್ತು ಹೋಗುವುದು. ಅದಕ್ಕೆ ಹೋಗಿ
ತಡೆದು ಅಧೋಗತಿಯಾಗಿ ಹೊರಗೆ ಹೋಗದೆ ಮೇಲ್ಗತಿ ಮಾಡಿದರೆ ಆ ಜೀವನು ಬ್ರಹ್ಮರಂಧ್ರವನ್ನು ತೆರೆಯುವುದು. ಈ ವಿಧವಾಗಿ ಮಾಡಿದರೆ ಜೀವನು ಬ್ರಹ್ಮರಂಧ್ರದಲ್ಲಿ ಸೇರಿ ತಾನಾಗಿಯೇ ತನ್ಮಯವಾಗಿ ಭವಿಸುವುದು. ಇದು ತಾನೇ ಮೋಕ್ಷವು. ಈ ವಿಧವಲ್ಲದೆ ಬೇರೆ ಯಾವ ವಿಧದಲ್ಲಿಯೂ ಮೋಕ್ಷ ಸಿಗದು. ಈವರೆಗೂ ನಮ್ಮ ಜೀವನಿಗೆ ಅಧೋಗತಿಯೋ ಊರ್ಧಗತಿಯೋ ಇರುವುದು. ಶಿಷ್ಯ ಅಧೋಗತಿ. ಗುರು, ಇಂಥ ಜೀವನು ಅಧೋಗತಿಯಾಗಿ ತನ್ನಲ್ಲಿಲ್ಲದಾಗುವಾಗ ಏನಾಗುವುದು? ಶಿಷ್ಯ, ಶವವಾಗುವುದು. ಗುರು, ಈಗ ನಿಮ್ಮ ಜೀವನ ಗತಿಯು ಏನಾಯಿತು? ಶಿಷ್ಯ, ಊರ್ಧಗತಿಯು. ಗುರು, ಅಧೋಗತಿಯಾಗಿರುವ ಜೀವನಿಗೆ ಊರ್ಧಗತಿ ಬಂತು. ನಿಮ್ಮಲ್ಲಿ ನಿಮಗೆ ಉಪರಿಯಾದ ವಸ್ತು ಯಾವುದು? ಶಿಷ್ಯ, ಈಶ್ವರನು. ಗುರು, ಜೀವನು ಈಶ್ವರನಲ್ಲಿ ಐಕ್ಯವಾಯಿತು. ಇದಕ್ಕೆ ಜೀವೇಶ್ವರ ಐಕ್ಯವೆಂದು ಹೇಳುವುದು. ಜೀವನು ಈಶ್ವರನಲ್ಲಿ ಐಕ್ಯವಾದರೆ ಏನಾಯಿತು? ಶಿಷ್ಯ, ಮೋಕ್ಷವಾಯಿತು. ಗುರು, ಇದಕ್ಕೆ ತಾನೇ ಪ್ರಾಣಾಪಾನರನ್ನು ಐಕ್ಯ ಪಡಿಸುವುದೆಂದು ಹೇಳುವುದು. ನಮ್ಮ ಒಳಗೆ ಇರುವುದು ಪ್ರಾಣನು, ಹೊರಗೆ ಹೋಗುವುದು ಅಪಾನನು. ಹಾಗೆಯೇ ಹೊರಗೆ ಹೋಗುವ ಅಪಾನನ್ನು ಹೊರಗೆ ಬಿಡದೆ ಪ್ರಾಣನಲ್ಲಿ ಸೇರಿಸಿ ಒಳಗೆ ಏಕಗತಿಯಾಗಿ ನಡೆಸುವುದಕ್ಕೆ ಪ್ರಾಣಾಯಾಮ ಎಂದು ಹೇಳುವುದು. ಪ್ರಾಣಾಯಾಮವೆಂದರೆ ಪ್ರಾಣವನ್ನು ಆಯಾಮ ಮಾಡುವುದು. ಆಯಾಮ ಮಾಡುವುದೆಂದರೆ ಅಡಗಿಸಿ ನಿಲ್ಲಿಸುವುದು, ಇಲ್ಲವೇ ನೇರವಾಗಿ ನಡೆಸುವುದು, ಇಲ್ಲವೇ ದಿರುಗಿಸುವುದು. ಅಂದರೆ ತನ್ನೊಳಗಿರುವ ಪ್ರಾಣವನ್ನು ಅಪಾನವಾಗಿ ಹೊರಗೆ ಹೋಗುವುದಕ್ಕೆ ಬಿಡದೆ ತನ್ನೊಳಗೆ ಅಡಗಿಸಿ ನಿಲ್ಲಿಸುವುದು. ಆಗ ಪ್ರಾಣವು ನೇರಗತಿಯಾಯಿತು. ಈಗ ಪ್ರಾಣವು ನೇರವಾಗಿ ಹೋಗದೆ ಬಗ್ಗೆ 5 ದ್ವಾರಗಳ ಮೂಲವಾಗಿ ಹೊರಗೆ ಹೋಗಿ ನಶಿಸಿ ಹೋಗುತ್ತದೆ. ಆ ಪ್ರಕಾರವಾಗಿ ಹೊರಗೆ ಹೋಗದೆ ತನ್ನೊಳಗೇನೆ ಮೇಲೆ ಕೆಳಗೆ ಒಂದೇ ಗತಿಯಾಗಿ ಬರುವಾಗ ನೇರವಾಯಿತು. ಇದಕ್ಕೆ ಪ್ರಾಣವನ್ನು ನೇರವಾಗಿ ತೆಗೆದುಕೊಂಡು ಹೋಗಬೇಕೆನ್ನುವುದು. ದೀರ್ಘಿಸುವುದೆಂದರೆ ಉದ್ದ ನೀಳ ಮಾಡಿ ಬೆಳೆಸುವುದು. ಯಾವುದನ್ನು ಉದ್ದ ಅಥವಾ ನೀಳ ಮಾಡಿ ಬೆಳೆಸಬೇಕೆಂದರೆ ನಮ್ಮೊಳಗಿರುವ ಪ್ರಾಣವು ಉದ್ದ ಅಥವಾ ನೀಳ ಮಾಡಿಲ್ಲದೆ ಬಗ್ಗೆ ಅಪಾನವಾಗಿ ಹೊರಗೆ ಹೋಗಿ ನಶಿಸುತ್ತಿರುವ ಅಪಾನವನ್ನು ಹೊರಗೆ ಬಿಡದೆ ಪ್ರಾಣನೊಂದಿಗೆ ಸೇರಿಸಿ ಮೇಲೆ ತೆಗೆದುಕೊಂಡು ಹೋಗುವಾಗ ಉದ್ದ ಅಥವಾ ನೀಳವಾಯಿತು. ಇದಕ್ಕೆ ದೀರ್ಘಿಸುವುದೆಂದು ಹೇಳುವುದು. ಪ್ರಾಣಾಯಾಮವೆಂದರೆ ದೀರ್ಘಿಸುವುದು ಅಥವಾ ತಡೆದು ನಿಲ್ಲಿಸುವುದು. ದೀರ್ಘಿಸುವುದೆಂದರೆ ತನ್ನೊಳಗೆ ಇರುವ ಪ್ರಾಣವನ್ನು ಹೊರಗೆ ಬಿಡದೆ ತನ್ನೊಳಗೆ ದೀರ್ಘವಾಗಿ ನೆಟ್ಟಗೆ ನಡೆಸುವುದು. ಅದು ನಾವು ನಿದ್ರೆಯ ಸಮಯದಲ್ಲಿ ಇರುವ ಗತಿಯು ಯಾವ ವಿಧವೋ ಆ ವಿಧದಲ್ಲಿಯೇ ಎಚ್ಚರಿಕೆಯಾದ ಸಮಯದಲ್ಲಿಯೂ ಆಗಬೇಕು. ನಿದ್ರೆಯ ಸಮಯದಲ್ಲಿ ಗತಿಯು ಒಳಗೋ ಹೊರಗೋ? ಶಿಷ್ಯ, ಒಳಗೆ. ಗುರು, ನಿದ್ರೆಯ ಸಮಯ ಹಲವು ವಿಧ ಶ್ವಾಸಗತಿಗಳು ಉಂಟು. ಅದೇಗೆಂದರೆ ಕೆಲವು ನಿದ್ರೆಯಲ್ಲಿ ಗೊರಕೆಗಳುಂಟು, ಗೊರಕೆ ಒಡೆಯುವುದುಂಟು. ಅದು ಒಳಗೂ ಮೇಲೂ ಕೆಳಗೂ ಗತಗತಿಸುವಾಗ ಶ್ವಾಸ ಗುರು ಗೊರಕೆ ಎಂಬ ಶಬ್ದವು, ಕೆಲವರಿಗೆ ಕ್ರೋ ಎಂಬ ಶಬ್ದವು ಉಂಟಾಗುತ್ತದೆ, ಕೆಲವರಿಗೆ ಎತ್ತಿನ ಕ್ರೋ ಶಬ್ದವು ಉಂಟಾಗುತ್ತದೆ, ಕೆಲವರಿಗೆ ಎತ್ತಿನ ನೋ ಕ್ರೋ ಶಬ್ದ ಉಂಟಾಗುತ್ತದೆ. ಇಂಥ ಪ್ರಕಾರ ಹಲವು ವಿಧವಾಗಿ ಶಬ್ದವು ಉಂಟಾಗುವುದು. ಅದು ಎಲ್ಲ ಸರಿಯಾದ ಗತಿ ಅಲ್ಲ. ಸರಿಯಾದ ಗತಿ ಜೀವಶಕ್ತಿಯಾಗಿರುವ ಶಾಶ್ವವು ಅತಿ ಸಪೂರವಾಗಿ ಸೂಕ್ಷ್ಮವಾಗಿ ಯಾವುದೊಂದು ಗೋಷ್ಠಿಯು ಶಬ್ದವೂ ಇಲ್ಲದೆ ಶ್ವಾಸವು ಉಂಟೋ ಎಂದು ತಿಳಿಯುವುದಕ್ಕೆ ಸಹ ಸಾಧ್ಯವಾಗದ ಸ್ಥಿತಿಯಲ್ಲಿ ಎರಡೂ ಸ್ಥಾನಗಳು ಮಧ್ಯೆ ಇರುವ ಎದೆ ಗುಂಡಿಗೆಯಲ್ಲಿಯೂ ಆ ಅಥವಾ ಗಂಟಲು ಗುಂಡಿಗೆಯಲ್ಲಿಯೂ ಹಾರುವುದು ಮಾತ್ರ ಕಾಣುವುದು, ಅದು ತಾನೇ ಸರಿಯಾದ ಗತಿಯು. ಅಂತ ಗತಿಯು ನಮಗೆ ನಿದ್ರೆಯಲ್ಲದೆ ಸಮಯದಲ್ಲಿ ಸಿಕ್ಕಬೇಕು. ಅದು ತಾನೇ ನಮಗೆ ಮೋಕ್ಷಕ್ಕೆ ಬೇಕಾದ ಮಾರ್ಗವು. ಅಂತ ಗತಿಯು ಬರುವಾಗ ನಮ್ಮಲ್ಲಿ ತಾನೇ ಪ್ರಕಾಶಿಸುವುದು. ಅದು ಹೇಗೆಂದರೆ, ಈ ಸ್ಥಳದಲ್ಲಿ ಬೆಂಕಿ ಕೆಂಡವನ್ನಿಟ್ಟು ಬೆಂಕಿ ಕೆಂಡ ಇಲ್ಲದೆ ಮತ್ತೊಂದು ಸ್ಥಳದಲ್ಲಿ ಊದಿದರೆ ಪ್ರಕಾಶಿಸುವುದು? ಶಿಷ್ಯ, ಪ್ರಕಾಶಿಸುವುದಿಲ್ಲ. ಗುರು, ಅಂತ ಬೆಂಕಿ ಕೆಂಡವು ಪ್ರಕಾಶಿಸಬೇಕಾದರೆ ಏನು ಮಾಡಬೇಕು? ಶಿಷ್ಯ, ಆ ಕೆಂಡದ ಮೇಲೆ ಊದಬೇಕು. ಗುರು, ಇದೇ ಪ್ರಕಾರವೇ ಅವನವನ ಅಗ್ನಿ ನೇತ್ರವಾದ ಸುಷ್ಮಾನದಲ್ಲಿ ಊದದೆ ಹೊರಗೆ ಊದುವುದಾದರೆ ನಮ್ಮೊಳಗೆ ಪ್ರಕಾಶಿಸುವುದಿಲ್ಲ. ಆದುದರಿಂದ ಜೀವಶಕ್ತಿಯಾಗಿರುವ ವಾಯುವಿನಿಂದ ನಮ್ಮ ಬುರುಮಧ್ಯವಾದ ಸುಷ್ಮಾನವಾಗಿರುವ ಅಗ್ನಿ ನೇತ್ರದಲ್ಲಿ ಊದಿ ರಾಗ ದ್ವೇಷ ಮೊದಲಾದ ದುರ್ವೃತ್ತಿಗಳನ್ನು ದುಸ್ವಭಾವಗಳನ್ನು ಯಾವಾಗ ಆ ಸ್ಥಳದಲ್ಲಿ ಸುಟ್ಟು ದಹಿಸುತ್ತದೋ ಆವಾಗ ತಾನೇ ನಮ್ಮಲ್ಲಿ ಪ್ರಕಾಶಿಸಿ ಜ್ಞಾನ ಉಂಟಾಗುವುದು. ಬೇರೆ ಯಾವುದೊಂದು ವಿಧದಲ್ಲಿಯೂ ಮಾಡಿದರೆ ನಮಗೆ ಜ್ಞಾನವೂ ಉಂಟಾಗುವುದಿಲ್ಲ. ಮೇಲೆ ಹೇಳಿದ ವಿಧದಲ್ಲಿ ಮಾಡುವುದಕ್ಕೆ ತಾನೇ ಪ್ರಾಣಾಯಾಮ ಎಂದು ಹೆಸರು. ಇದಕ್ಕೆ ಲೋಕದಲ್ಲಿ ತಿಳಿಯದೆಯೋ ಈ ಮಾತಿನ ಅರ್ಥವನ್ನು ತಪ್ಪು ಗ್ರಹಿಸಿಯೂ ಹಲವು ವಿಧದಲ್ಲಿ ಅಭ್ಯಸಿಸುತ್ತಾರೆ. ಕೆಲವರು ಮೂಗಿನ ಒಂದು ದ್ವಾರವನ್ನು ಮುಚ್ಚಿ ಮತ್ತೊಂದು ದ್ವಾರದಿಂದ ವಾಯುವನ್ನು ಮೇಲಕ್ಕೆ ಸೆಳೆದಿರಿಸಿ ತಲೆಯ ಮೆದುಳನ್ನು ಕದಲಿಸಿ ಹುಚ್ಚು
ಕ್ಷಯ, ನಾಡಿ ದೋಷ ಮುಂತಾದ ವ್ಯಾಧಿಗಳಿಂದ ಪೀಡಿತರಾಗಿ ಸತ್ತು ಹೋಗುವರು. ಈ ಕಾರಣದಿಂದ ಲೋಕದಲ್ಲಿ ಪ್ರಾಣಾಯಾಮವನ್ನು ಹೆಚ್ಚಾಗಿ ನಿಂದಿಸಿ ಬರುತ್ತಾರೆ. ಸದಾ ಪ್ರಾಣಾಯಾಮಗೆ ವ್ಯಾಧಿ ಇಲ್ಲವೆಂದು ಋಷೀಶ್ವರರು ಹೇಳಿರುವರು. ಪ್ರಾಣನು ನಮ್ಮ ಒಳಗೆ ಇರುವಂಥದ್ದು. ಹಾಗೆ ಇರುವ ಪ್ರಾಣನನ್ನು ಹೊರಗೆ ಇರುವ ಒಂದು ಮೂಗಿನ ದ್ವಾರವನ್ನು ಮುಚ್ಚಿ ಮತ್ತೊಂದು ದ್ವಾರ ಮಾರ್ಗವಾಗಿ ಹೊರಗಿನಿಂದ ಸೆಳೆದರೆ ಸಿಕ್ಕುವುದು? ಶಿಷ್ಯ: ಇಲ್ಲ. ಗುರು: ಅದಕ್ಕೆ ದೃಷ್ಟಾಂತ. ಒಂದು ಗೋಣಿಚೀಲದಲ್ಲಿ ತುಂಬಾ ಭತ್ತದ ಧಾನ್ಯವು ಇರುವುದು. ಆ ಗೋಣಿಚೀಲದಲ್ಲಿಯೇ ಇನ್ನೂ ತುಂಬಿಸಬೇಕೆಂದೆಣಿಸಿ ಇನ್ನೊಂದು ಗೋಣಿ ಭತ್ತವನ್ನು ಸುರಿದು ಮೆಟ್ಟಿ ಒತ್ತಿದರೆ ಅದರಲ್ಲಿ ಇಡಿಸುವುದಕ್ಕೆ ಸಾಧ್ಯವಾಗುವುದೇ? ಶಿಷ್ಯ: ಸಾಧ್ಯವಾಗುವುದಿಲ್ಲ. ಗುರು: ಅದನ್ನು ಆಲೋಚಿಸದೆ ಮೇಲೆ ಹೇಳಿದ ವಿಧದಲ್ಲಿ ಮಾಡಿದರೆ ಆ ಗೋಣಿಚೀಲವು ಏನಾಗುವುದು? ಶಿಷ್ಯ: ಆ ಗೋಣಿಚೀಲವು ಹರಿದು ಹೋಗುವುದು. ಗುರು: ಅದೇ ಪ್ರಕಾರವೇ ನಮ್ಮೊಳಗೆ ಇರುವ ಜೀವಶಕ್ತಿಯಾದ ವಾಯುವಿನ ಸಂಗಡ ಹೊರಗೆ ಇರುವ ವಾಯುವನ್ನು ಸೇರಿಸಬೇಕೆಂದು ನೆನೆಸಿ ಹೊರಗೆ ಇರುವ ವಾಯುವನ್ನು ಎಳೆದು ಸೇರಿಸಿದರೆ ಆಪತ್ತುಗಳು ಸಂಭವಿಸಿ ಸತ್ತು ಹೋಗುವುದಕ್ಕೆ ಅವಕಾಶ ಉಂಟಾಗುವುದು. ಆದ್ದರಿಂದ ಪ್ರಾಣಾಯಾಮವೆಂದು ಹೇಳುವುದು ನಮ್ಮ ಒಳಗೆ ಇರುವ ಪ್ರಾಣನನ್ನು ಹೊರಗೆ ಬಿಡದೆ ನಮ್ಮ ಒಳಗಿನಿಂದಲೇ ನಡೆಸುವುದಕ್ಕೆ ತಾನೇ. ಹಾಗೆ ಮಾಡುವವರಿಗೆ ಯಾವುದೊಂದು ವ್ಯಾಧಿಯೂ ರೋಗವೂ ಉಂಟಾಗುವುದಿಲ್ಲ. ಅದರಿಂದಲೇ ಸದಾ ಪ್ರಾಣಾಯಾಮಗೆ ರೋಗ ಇಲ್ಲವೆಂದು ಹೇಳುವುದಕ್ಕೆ ಕಾರಣ. ಇಲ್ಲಿಗೆ 4ನೇ ಅಧ್ಯಾಯವು ಮುಕ್ತಾಯವಾಯಿತು.